ಏನಪ್ಪ ಇದು ಡಬಲ್ ಚಿನ್ನ ಹೊಸ ಕಾನ್ಸೆಪ್ಟ್ ಹೇಳ್ತಾಯಿದ್ರೆ ಡಾಕ್ಟ್ರೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಈ ಎರಡು ಚಿನ್ನಗಳ ಮಧ್ಯದಲ್ಲಿ ಅಂದರೆ ಎರಡು ಚಿನ್ನಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಬಗ್ಗಿದ್ರೆ ಸಾಕು ಕೂತ್ಕೊಂಡ್ಬಿಡುತ್ತೆ ಅವ್ರ ಬಾಡಿ ಫುಲ್ಲು ತಳ್ಳಿಗಿರುತ್ತೆ ಅದರ ಮುಖ ಮಾತ್ರ ಇಷ್ಟು ತಪ್ಪ ಇರುತ್ತೆ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆಗಿ ಕೂತ್ಕೊಂಡ್ಬಿಡುತ್ತೆ ಈ ಹೆಸರು ಕಾಳು ಇರುತ್ತಲ್ವ ಆ ಹೆಸರು ಕಾಳನ್ನ ಪೌಡ್ರ್ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಇಷ್ಟು ಮಸಾಜ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ತಗೋಬೇಕು ನಮಸ್ಕಾರ ವೀಕ್ಷಕರೇ ಇವ್ ಇದು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರು ಇವತ್ತು ನಾನು ಡಬಲ್ ಚಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಇದು ಡಬಲ್ ಚಿನ್ನು ಹೊಸ ಕಾನ್ಸೆಪ್ಟ್ ಹೇಳ್ತಾ ಇದ್ದೀರಾ ಡಾಕ್ಟ್ರೇ ಅಂತೆಲ್ಲ ಹೇಳ್ತಾ ಇದ್ದೀರಾ ಸೊ ಈ ಡಬಲ್ ಚಿನ್ ಕಾನ್ಸೆಪ್ಟ್ ಅನ್ನೋದು ತುಂಬ ಕೆಲವೊಬ್ಬರಿಗಂತೂ ತುಂಬಾ ಒಂಥರ ಉಪಯುಕ್ತವಾಗಿರ್ತಕ್ಕಂಥದ್ದು ಆಗಿರುತ್ತೆ ಅವ್ರಿಗಂತೂ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ ಇರ್ತಾರೆ ಯಾವ ರೀತಿ ಅಂತೇಳಿದ್ರೆ ಈ ಡಬಲ್ ಚಿನ್ ಸಮಸ್ಯೆ ಅನ್ನೋದು ಜಸ್ಟ್ ಬ್ಯೂಟಿ ಕಾನ್ಸೆಪ್ಟ್ ಅಷ್ಟೇ ಅದು ಈ ಎರಡು ಚಿಹ್ನೆಗಳ ಮಧ್ಯದಲ್ಲಿ ಅಂದರೆ ಎರಡು ಚಿಹ್ನೆಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಬಗ್ಗಿದ್ರೆ ಸಾಕು ಊದ್ಕೊಂಬಿಡುತ್ತೆ ಅದು ಒಂಥರ ಫೋಟೋದಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಆಗಿರ್ಬೋದು ಎಷ್ಟು ದಪ್ಪ ಇದ್ದಾರಪ್ಪ ಇವರು ಅನ್ನಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಏನೋ ಯಾವುದಾರು ಒಂದು ಕಡೆ ಹೋದಾಗ ಫೋಟೋದಲ್ಲಿ ನೀವು ಎಷ್ಟು ದಪ್ಪ ಕಾಣಿಸ್ತೀರಾ ಬಟ್ ಹೊರಗಡೆ ತುಂಬ ತೆಳ್ಳಗೆ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾಯಿರ್ತಾರೆ ಅಥ್ವಾ ಒಬ್ರಿಗೆ ರೌಂಡ್ ಫೇಸ್ ಆಗಿಬಿಟ್ಟಿರುತ್ತೆ ಅವ್ರ ಬಾಡಿ ಫುಲ್ಲು ತಳ್ಳಗಿರುತ್ತೆ ಅದರ ಮುಖ ಮಾತ್ರ ಇಷ್ಟು ದಪ್ಪ ಇರುತ್ತೆ ಅದು ಮೇನ್ ಸಮಸ್ಯೆ ಅಂತಂದರೆ ಡಬಲ್ ಚಿನ್ ಸಮಸ್ಯೆ ಅಂತ ಹೇಳ್ತೀವಿ ಸಿಂಪಲ್ ಅಷ್ಟೇ ಫ್ಯಾಟ್ ಹೋಗ್ಬಿಟ್ಟು ಇಲ್ಲಿ ಚಿನ್ನಗಳ ಅಂದರೆ ಈ ಎರಡು ಚಿನ್ನಗಳ ಮಧ್ಯದಲ್ಲಿ ಫ್ಯಾಟ್ ಜಾಸ್ತಿ ಕುತ್ಕೊಂಡ್ಬಿಟ್ಟಿರುತ್ತೆ ಅವರಿಗೆ ಯಾವುದೇ ಒಂದು ಕಡೆ ಹೋದ್ರೂ ಅಥವಾ ಎಷ್ಟು ದಪ್ಪ ಇದ್ದಾರಪ್ಪ ಅನ್ನೋದೇ ಒಂದು ತಲೆ ಒಳಗೆ ಹೋಗುತ್ತೆ ಆದರೆ ಬಾಡಿ ಮಾತ್ರ ನಾರ್ಮಲಾಗಿ ಫಿಸಿಕ್ ಇರುತ್ತೆ ಅಂಥವ್ರು ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕೆ ಅಂತೇಳಿದ್ರೆ ನಿಮಗೆ ಅದು ಯೂಸ್ ಆಗದಲ್ಲೇ ಇರ್ಬೋದು ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅದು ಶೇರ್ ಮಾಡಿಬಿಟ್ಟು ಅವ್ರಿಗೂ ಅನುಕೂಲ ಮಾಡೋ ಥರ ನೀವು ಮಾಡ್ಕೊಡ್ಬೋದು ಯಾಕೆ ಅಂದರೆ ಈ ಡಬಲ್ ಚಿನ್ ಸಮಸ್ಯೆನ ತುಂಬಾ ಅನುಭವಿಸ್ತಾ ಇರ್ತಾರೆ ಯಾರ ಥರ ಹೇಳ್ಕೊಂಡಿರೋಲ್ಲ ಅಷ್ಟೇ ಅವ್ರಿಗೆ ಯಾವ ರೀತಿ ಅವ್ರ ಬ್ಯೂಟಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಓಕೆ ಸೊ ಈ ಡಬಲ್ ಚಿನ್ ಸಮಸ್ಯೆ ಅನ್ನೋದು ಹೆಂಗೆ ಅಂತೇಳಿದ್ರೆ ಎರಡು ಚಿನ್ನಗಳ ಮಧ್ಯದಲ್ಲಿ ಅಂದರೆ ಇನ್ ಈ ಕಾನ್ಸೆಪ್ಟಲ್ಲಿ ಅಥವಾ ಇಲ್ಲಿ ಚಬ್ಬಿ ಚಬ್ಬಿ ಥರದಲ್ಲಿ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆಗಿ ಕೂತ್ಕೊಂಡ್ಬಿಡುತ್ತೆ ಆವಾಗ ಅವರು ಸ್ವಲ್ಪ ಹಿಂಗೆ ಬಗ್ಗಿದ್ರು ಅಂತೇಳಿದ್ರು ಅಥವಾ ಫಲ್ಪ್ ಸ್ವಲ್ಪ ಇದ್ದರು ಅಂತೇಳಿದ್ರು ಅವರಿಗೆ ಒಂಥರ ತುಂಬ ದಪ್ಪ ಇದ್ದಾರಪ್ಪ ಅಥವಾ ಒಂಥರ ಫ್ಯಾಟ್ ಜಾಸ್ತಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅವರು ಏನು ಮಾಡಬೇಕು ಅಂಥವ್ರಿಗೆ ಅದು ಡಬಲ್ ಚಿನ್ ಸಮಸ್ಯೆ ಆಗಿರುತ್ತೆ ಅವ್ರು ಏನು ಮಾಡಬೇಕು ಅಂತೇಳಿದ್ರೆ ಅದಕ್ಕೆ ಮನೆ ಮದ್ದುನೇ ನೀವು ಯಾವ ರೀತಿ ಅಂತೇಳಿದ್ರೆ ಈ ಹೆಸರು ಕಾಳು ಇರುತ್ತಲ್ವ ಆ ಹೆಸರು ಕಾಳನ್ನ ಪೌಡ್ರ್ ಮಾಡಿಬಿಟ್ಟು ಹಿಟ್ಟು ಮಾಡಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಅಂದರೆ ಮುಖಕ್ಕೆ ಅಥವಾ ಕತ್ತಿಗೆ ಎಲ್ಲೆಲ್ಲಿರ್ತಾರೆ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅದಕ್ಕೆ ಪೌಡ್ರ್ ಮಸಾಜ್ ಅಂತ ಹೇಳ್ತೀವಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿಬಿಟ್ಟು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಅದೇ ಥರ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕು ಆವಾಗ ಈ ಡಬಲ್ ಚಿನ್ನಲ್ಲಿರ್ತಕ್ಕಂಥ ಫ್ಯಾಟ್ ಅಂಶ ಏನಿದೆಯಲ್ಲ ಅದು ಕರೆಕ್ಟಾಗಿ ಹೋಗುತ್ತೆ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾವ ರೀತಿ ಮಾಡ್ಕೊಬೇ ಯಾವ ರೀತಿ ಮಾಡ್ಕೋಬೇಕಂದ್ರೆ ಯಾವುದಾದ್ರೂ ಆಯಿಲ್ ಆಗಿರ್ಬೋದು ಇವಾಗ ಆಗಿರ್ಬೋದು ಅಥವಾ ಈ ಹರಳೆಣ್ಣೆನೇ ಆಗಿರ್ಬೋದು ಹರಳೆಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಅಥವಾ ಶುಂಠಿ ಮಿಕ್ಸ್ ಮಾಡಿ ಅಥವಾ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕುದಿಸಿದರೆ ಅದು ಆ ಎಣ್ಣೆ ತಯಾರಾಗಿರುತ್ತೆ ಆ ಎಣ್ಣೆ ಬರುತ್ತಲ್ವ ಅದನ್ನು ಚೆನ್ನಾಗಿ ಫಸ್ಟ್ ಮಸಾಜ್ ಮಾಡಿಕೊಂಡು ಆಮೇಲೆ ಸ್ಟೀಮ್ ತಗೋಬೇಕು ಸ್ಟೀಮ್ ತೊಗೊಂಡು ಅಂದರೆ ಸ್ಟೀಮ್ ಅಂತಂದರೆ ನಿಮಗೆ ಗೊತ್ತಾಗುತ್ತಲ್ಲ ಒಂದು ಪಾತ್ರೆ ಒಳಗೆ ಬಿಸ್ನೀರು ಹಾಕ್ಬಿಟ್ಟು ಹಬೆ ತೊಗೊಳೋದು ಅಂದರೆ ರೊಗ್ಗೊಚ್ಕೊಂಡು ಕುತ್ಕೊಳೋದ್ರಿಂದ ಅಲ್ಲಿ ಆ ಹಬೆಯೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ ಆಮೇಲಿಂದ ನೀವು ಪೌಡ್ರ್ ಮಸಾಜ್ ಅಂದರೆ ಈ ಹೆಸ್ರ ಕಾಳು ಹಿಟ್ಟಿರುತ್ತಲ್ವ ಆ ಹೆಸ್ರು ಕಾಳನ್ನ ಜಿನ್ನಿಗೆ ಹಾಕಿಸ್ಬಿಟ್ಟು ಆ ಹಿಟ್ಟನ್ನು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಸ್ವಲ್ಪದ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಆ ಡಬಲ್ ಚಿನ್ ಅನ್ನೋದು ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ ಜೊತೆಗೆ ನೀವು ಎಷ್ಟು ಬಾಡಿ ವೇಟ್ ಇದ್ದೀರಾ ಅಂತ ನೋಡ್ಕೊಳ್ಳಿ ಆ ಬಾಡಿ ವೇಟಲ್ಲಿ ಒಂದು ಮೂರು ಕೆ ಜಿ ಮಾತ್ರ ತೆಳ್ಳಗಾಗಿ ಆ ಮೂರು ಕೆ ಜಿ ತೆಳ್ಳಗಾದ್ರೂ ನಿಮಗೆ ಎಷ್ಟು ಚಿನ್ ಬೇಕೋ ಅಷ್ಟು ಚಿನ್ನು ತೆಳ್ಳಗಾಗಿ ಆ ತೆಳ್ಳಗಾಗೋದ್ರಿಂದ ಅಲ್ಲಿ ಫಸ್ಟ್ ನಮ್ಮ ಬಾಡಿ ಒಳಗೆ ಕರ್ಗೋದೆ ಫಸ್ಟ್ ಫೇಸ್ ಫೇಸಲ್ಲಿರ್ತಕ್ಕಂಥ ಅಂಶ ಆ ಫ್ಯಾಟಲ್ಲಿ ಕರಗ್ತಾ ಬರೋದ್ರಿಂದ ಅಂದರೆ ದೇಹದಲ್ಲಿ ನೀವು ಇವಾಗ ಡಯಟ್ ಮಾಡೋದ್ರಿಂದ ನಾವು ಹಿಂದಿನ ಸಂಚಿಕೆ ಒಳಗೆಲ್ಲ ಎಷ್ಟೊಂದು ಸಂಚಿಕೆಗಳನ್ನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ನಾವು ತೆಳ್ಳಗಾಗಬೇಕು ಯಾವ ರೀತಿ ದೇಹದಲ್ಲಿರ್ತಕ್ಕಂಥ ಫ್ಯಾಟನ್ನು ಆರ್ಮ ಮಾಡ್ಕೋಬೇಕು ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಕೋಬೇಕು ಅಂತ ಅವ ಆ ಅವನ್ನೆಲ್ಲ ವೀಡಿಯೋಸ್ಗಳು ನೋಡಿ ನೀವು ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಈ ಚಿಕ್ಕ ಪುಟ್ಟ ವೀಡಿಯೋಸ್ಗಳನ್ನ ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀರ ಆವಾಗ ಆ ವೀಡಿಯೋಸ್ಗಳು ನೀವು ನೆಗ್ಲೆಕ್ಟ್ ಮಾಡಿರೋದು ನಿಮಗೆ ನೋಟಿಫಿಕೇಷನ್ ಬಂದಿರಲ್ಲ ಆವಾಗ ನೀವು ನೋಡೋದ್ರಿಂದ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಡಬಲ್ ಚಿನ್ ಸಮಸ್ಯೆ ಅನ್ನೋದು ಹೆಂಗೆ ಅಂತ ಹೇಳಿದ್ರೆ ಅವರು ನಾನು ಅವಾಗ್ಲೂ ಹೇಳ್ದಂಗೆ ಯಾರಿಗೂ ಹೇಳ್ಕೊಳೋಕ್ಕೆ ಆಗೋಲ್ಲ ಅಯ್ಯೋ ಇದೇನು ದೊಡ್ಡ ಸಮಸ್ಯೆ ಬಿಡು ತುಂಬ ಚೆನ್ನಾಗಿದೆಯಾ ಅಂತಲೇ ಹೇಳ್ಬಿಟ್ಟಿರ್ತಾರೆ ಆದರೆ ನಿಮಗದು ಸಮಸ್ಯೆ ಆಗಿ ಕಾಣ್ತಾ ಇರುತ್ತೆ ಆದರೆ ಈ ಏನು ಈ ಡಬಲ್ ಚಿನ್ ಅನ್ನೋದು ಒಂಥರ ಬ್ಯೂಟಿ ಕಾನ್ಷಿಯಸ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ನಾನು ಹೇಳ್ದಂಗೆ ಒಂದು ಮೂರು ನಾಲ್ಕು ಕೆ ಜಿ ಕಮ್ಮಿಯಾಗಿ ಸಾಕು ಜ ಅವಾಗ ಫಸ್ಟ್ ಕರ್ಗೋದೆ ಫೇಸಲ್ಲಿರ್ತಕ್ಕಂಥ ಫ್ಯಾಟ್ ಅಂತ ಹೇಳಿದ್ನಲ್ವ ಈ ಡಬಲ್ ಚಿನ್ ಸಮಸ್ಯೆ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ ಕೆಲವೊಂದು ಸರಿ ಅಹ್ ಒಂದು ಫೋಟೋಶೂಟ್ಗೆ ಶೂಟ್ಗೋಗಿರ್ತೀರ ಅಥವಾ ಯಾವ್ದು ಒಂದು ಮದುವೆ ಇರುತ್ತೆ ಮದುವೆ ಸಂದರ್ಭ ಅಂತ ಅಂದ್ಕೊಳ್ಳಿ ಅವಾಗ ಏನಪ್ಪಾ ಅಥವಾ ನಿಮ್ಮ ಫಿಯಾನ್ಸಿ ಆಗಿರ್ಬೋದು ಅಥವಾ ನಿಮ್ಮ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತುಂಬ ದಪ್ಪ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಫೋಟೋ ನೋಡಿಬಿಟ್ಟು ಆದರೆ ಪಾಪ ತುಂಬ ತೆಳ್ಳಗೆ ಇರ್ತಾರೆ ಅವರು ಈ ವಿಡಿಯೋಸ್ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಡಬಲ್ ಚಿನ್ನ ನಾವು ಯಾವ ರೀತಿ ಕರೆಸ್ಕೋಬೇಕು ಅಂತ ಆ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು ನಿಮ್ಮ ಫ್ರೆಂಡ್ಸ್ಗಳು ದೂರ ಆಗ್ಬೋದು ಅಂದರೆ ಫ್ರೆಂಡ್ಸ್ಗಳು ಕೂಡ ಈ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ನಿಮಗೆ ಯಾವ್ದಾದ್ರು ಬೇರೆ ಬೇರೆ ಸಮಸ್ಯೆಗಳು ತುಂಬ ಕಾಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲು ನನಗೆ ಕೂದಲು ಉದಿರ್ತಾ ಇದೆ ಡಾಕ್ಟ್ರೆ ಅಥವಾ ನನಗೆ ತುಂಬ ದಪ್ಪ ಇದ್ದೀನಿ ಅಂತನೋ ಅಥವಾ ನಿಮಗೆ ಕ್ಯಾನ್ಸರ್ ಬಂದಿದೆ ನಮ್ಮ ಫ್ಯಾಮಿಲೀಲಿ ಅದಕ್ಕೇನು ಮಾಡಬೇಕು ಅಥವಾ ಇನ್ನೊಂದು ಬೇರೆ ಬೇರೆ ಕಾಲಗಳು ಈ ಮೂಲಬ್ಯಾಧಿ ಸಮಸ್ಯೆ ಎಷ್ಟೋ ಡಿಸೀಸ್ಗಳ ಬಗ್ಗೆ ನಿಮಗೆ ಅರ್ಥನೇ ಆಗ್ತಾರಲ್ಲ ಆದರೆ ಡಾಕ್ಟ್ರುಗಳು ಹೇಳ್ಬಿಟ್ಟಿರ್ತಾರೆ ಈ ಸಮಸ್ಯೆ ಇದೆ ಅಂತ ನೀವು ಖಂಡಿತವಾಗ್ಲೂ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ ಆ ಡಿಸೀಸ್ಗಳ ಮುಖಾಂತರ ಅಂದರೆ ಆ ಡಿಸೀಸ್ಗಳಿಗೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ನಿಮಗೆ ಅರ್ಥ ನೀಟಾಗಿ ಅರ್ಥ ಮಾಡಿಸ್ತೇನೆ ಓಕೆ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಡಿಸೀಸ್ ಮುಖಾಂತರ ಅಥವಾ ಮತ್ತೊಂದು ಕಾನ್ಸೆಪ್ಟ್ ಮುಖಾಂತರ ಖಂಡಿತವಾಗ್ಲೂ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ